ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ ರಸ್ತೆ ಹಾಗೂ ಸೇತುವೆ ಸರಿಪಡಿಸಿ ಅಂತ ಮತ ಕೇಳೋದಕ್ಕೆ ಅಥವಾ ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಚಾಮರಾಜನಗರದ ಗ್ರಾಮಸ್ಥರು ಇಂತದೊಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ನೀವೇನಾದರೂ ನಮ್ಮ ರಸ್ತೆ ಅಥವಾ ಸೇತುವೆಯನ್ನ ಸರಿಪಡಿಸೋದಕ್ಕೆ ಮಾತ್ರ ಬನ್ನಿ ಅದು ಬಿಟ್ಟು ಮತವನ್ನ ಕೇಳೋದಕ್ಕೆ ಬರಬೇಡಿ ಇಲ್ಲಾಂದ್ರೆ ನಮ್ಮ ಗ್ರಾಮಕ್ಕೆ ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಗ್ರಾಮಸ್ಥರು ಜನಪ್ರತಿನಿಧಿಗಳಿಗೆ ಮತ ಬಹಿಷ್ಕಾರದ ಎಚ್ಚರಿಕೆಯನ್ನ ನೀಡಿದ್ದಾರೆ ಐದು ವರ್ಷದಿಂದ ರಸ್ತೆ ಸೇತುವೆಯನ್ನ ಸರಿಪಡಿಸಿ ಅಂತ ಅಧಿಕಾರಿಗಳಿಗೆ ಕೇಳಿಕೊಂಡಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಐದು ವರ್ಷದಿಂದ ಅದೇ ಪರಿಸ್ಥಿತಿ ಇದೆ ಯಾವುದೇ ರೀತಿ ರಸ್ತೆ ನಿರ್ಮಾಣ ಆಗಿಲ್ಲ ಸೇತುವೆಯನ್ನ ಕೂಡ ಸರಿಪಡಿಸಿಲ್ಲ ಆರು ಗ್ರಾಮ ಹಾಗೆ ತಾಲೂಕು ಕೇಂದ್ರಕ್ಕೆ ಸಂಪರ್ಕ ಕೊಂಡಿ ಆಗಿರುವಂತ ಪ್ರಮುಖ ರಸ್ತೆ ಇದು ಗುಂಡಿಗಳಿಂದ ರಸ್ತೆ ಕೂಡಿದೆ ಅಪಾಯದ ಅಂಚಿನಲ್ಲಿದೆ ಸೇತುವೆ ಚಾಮರಾಜನಗರ ಜಿಲ್ಲೆ ಉಯಿಲುನತ್ತ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಜೆಡಿ ಗೌಡನ ದೊಡ್ಡಿ ಹಾಗೆ ನಿಂಗೇನ ಗೌಡನ ದೊಡ್ಡಿ ಮರಿ ಗೌಡನ ದೊಡ್ಡಿ ನೇಕಾರ ದೊಡ್ಡಿ ಗ್ರಾಮಗಳಿಗೆ ಸೂಕ್ತವಾದಂತ ರಸ್ತೆ ಇಲ್ಲ 1000 ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಈ ಆರು ಗ್ರಾಮಗಳು ಹೊಂದಿವೆ ದಿನಕ್ಕೆ 3 ಬಸ್ಗಳ ಸಂಚಾರದ ಬದಲು ಒಂದೇ ಒಂದು ಬಸ್ ಸಂಚಾರ ಅಲ್ಲಿ ಮಾಡುತ್ತಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಈ ರಸ್ತೆ ಸರಿ ಇಲ್ಲದೆ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಹಾಗಾಗಿ ರಸ್ತೆ ಹಾಗೂ ಸೇತುವೆ ಸರಿಪಡಿಸಿ ಮತ ಪ್ರಚಾರಕ್ಕೆ ಬನ್ನಿ ಅಂತ ಚಾಮರಾಜನಗರ ಜಿಲ್ಲೆಯ ಏನು ಜನ ಏನು ಈಗ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಬಹಿಷ್ಕಾರವನ್ನ ಹಾಕುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಆ ಸೇತುವೆ ಏನು ಶಿಥಿಲಾವಸ್ಥೆಗೊಂಡಿದೆ ಅದನ್ನ ಸರಿಪಡಿಸಿಲ್ಲ ಸುಮಾರು 5 ವರ್ಷದಿಂದ ಯಾವುದೇ ರೀತಿಯ ದುರಸ್ತಿ ಕಾರ್ಯ ಆಗಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ದಾಟಿನೇ ಓಡಾಡಬೇಕು ನಮ್ಮದು ಇಲ್ಲತ್ತ ಗ್ರಾಮ ಫಿಜಿಪಳ್ಳೆ ಪಂಚಾಯಿತಿ ನಾವು ಓಡಾಡಬೇಕಾದ್ರೆ ಉಡ್ತರ ಹಳ್ಳೆ ಮಧ್ಯದಲ್ಲಿ ಇರುತ್ತೆ ನಾವು ಏನೇ ಉದ್ಯೋಗಕ್ಕೆ ಹೋಗ್ತರೂ ಯಾವುದೇ ಸ್ಕೂಲ್ ಹೋಗಬೇಕಾದ್ರೂ ಕಾಲೇಜ್ ಹೋಗಬೇಕಾದ್ರೂ ಈ ಹಳ್ಳ ದಾಟಿನೇ ಓಡಾಡಬೇಕು ಯಾವುದೇ ರೀತಿಯ ಸೌಲಭ್ಯಗಳು ಇನ್ನು ಏನು ನಮಗೆ ದೊರೆತಿಲ್ಲ ಯಾವುದೇ ರೀತಿಯ ರೋಡ್ ರಿಪೇರಿ ಆಗಲಿ ಬಸ್ಸಿನ ಸೌಲಭ್ಯ ಆಗಲಿ ಮಕ್ಕಳಿಗೆ ಯಾವುದೇ ರೀತಿಯ ಸಪೋರ್ಟ್ ಆಗಲಿ ಯಾವುದೂ ಸಿಗ್ತಾ ಇಲ್ಲ ಅದರಿಂದ ದಯವಿಟ್ಟು ಈ ಪಾಲನಾ ರೆಡಿ ಮಾಡ್ಕೊಡಬೇಕು ಹೊಸದಾಗಿನೇ ಆಗಬೇಕು ಹೊರತು ಯಾವುದೇ ರೀತಿಯ ರಿಪೇರಿ ಅಂತ ಮಾಡಂತಂದೆ ಇಲ್ಲವೇ ಇಲ್ಲ ಅಂತ ರಿಪೇರಿನೇ ಮಾಡ್ಕೊಡ್ತೀವಿ ಅಂತನಾದ್ರೂ ಆ ಬೋಟಿನ ಬೂತನ್ನ ಈ ಹಳ್ಳದಿಂದ ಆಚೆಗೆ ಕಳಿಸ್ತೀವಿ ಹೊರತು ಮುಂದಕ್ಕೆ ಬರಕಂತೂ ಬಿಡಲ್ಲ ಹೊಸದಾಗಿ ಪಾಲ ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟರೆ ಮಾತ್ರ ಆ ಓಟಿನ ಬೂತನ ಮುಯಿಲತ್ತ ಗ್ರಾಮನ ತಲುಪುತ್ತೆ ನಾವು ಮತ ಚಲಾಯಿಸ್ತೀವಿ ಯಾವುದೇ ರೀತಿಯ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೂ ಭಾರತ ದೇಶನ ಡೆವಲಪ್ ಮಾಡ್ತೀವಿ 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 ಅಂತಾನೆ ಇದ್ದಾರೆ ಇಂಥ ಹಳ್ಳಿಗಳು ಗ್ರಾಮಗಳು ಡೆವಲಪ್ ಆದರೆ ಮಾತ್ರ ಭಾರತ ಉದ್ದೇಶ ಉದ್ದಾರ ಆಗೋಕ್ಕಾಗೋದು ಅಭಿವೃದ್ಧಿ ಹೊಂದಿದ ದೇಶದ ಸ್ಥಾನಕ್ಕೆ ಸೇರಕ್ಕಾಗೋದು ಯಾವುದೇ ರೀತಿಯ ಸೌಲಭ್ಯಗಳನ್ನು ದೊರಕಿಸ್ಕೊಡ್ತಿಲ್ಲ ಹಳ್ಳಿಗಳಿಗೆ ಆದ್ರಿಂದ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಾನೇ ಇದೆ ಇನ್ನ ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯ ಗ್ರಾಮಗಳನ್ನು ಎಲ್ಲೇ ಯಾವುದೇ ಮೂಲೆಯಲ್ಲಿರಲಿ ಅಂಥ ಗ್ರಾಮಗಳನ್ನು ಉದ್ಧಾರ ಮಾಡಿದ್ರೆ ಮಾತ್ರ ಭಾರತ ಅಭಿವೃದ್ಧಿ ಹೊಂದಕ್ಕಾಗುತ್ತೆ ಹೊರತು ಸಿಟಿಗಳಿರೋರಿಗೆ ಅಲ್ಲಿಯವ್ರಿಗೆ ಇಲ್ಲಿಯವ್ರಿಗೆ ಇರೋರಿಗೆ ಸೌಲಭ್ಯಗಳನ್ನ ಕೊಟ್ಕೊಂಡು ಹೋದ್ರೆ ಅವ್ರು ಬೆಳೀತಾರ ಅವ್ರ ಮನೆಯವ್ರನ್ನ ಬೆಳೆಸ್ಕೋತಾರ ಹೊರತು ಜನಗಳು ಪಿಜಿಪಳ್ಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಉಡ್ತರಹಳ್ಳೆ ಉಯಿಲ್ನಾಥದ ಪಾಲ ಈ ಉಯಿಲ್ನಾಥದ ಪಾಲ ಸುಮಾರು ತೂತಾಗಿ ಬೀಲ್ಬಿಟ್ಟು ಭಾರಿ ತಿಲಕಗೊಂಡಿದೆ ಸುಮಾರು ಹಲವಾರು ಬಾರಿ ಒಂದು 6 ತಿಂಗಳು 7 ತಿಂಗಳು 5 ವರ್ಷದಿಂದನೂ ಸಹ ಇದನ್ನು ಹೇಳ್ತಾನೆ ಬಂದಿದೆ ಆದರೂ ಸಹ ಯಾರು ಇದ್ರ ಬಗ್ಗೆ ಪಿಡಬ್ಲ್ಯೂ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಯಾರು ಗಮನ ಹರಿಸ್ತಾ ಇಲ್ಲ ಈ ಉಯಿಲ್ನಾಥ ಸೇತುವೆಯಿಂದ ಒಂದು ಸಂಪರ್ಕ ಹೊಂದಿರತಕ್ಕಂತ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ರೈತ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಶ್ರೀನಿವಾಸ್ ನಾಯಕ್ ಸುಮಾರು 5 ವರ್ಷದಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ ಯಾವುದೇ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಬಂದು ಅಲ್ಲಿ ಗ್ರಾಮಸ್ಥರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಕೇಳುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ವಾ ಅಲ್ಲಿನಶ್ರೀ ನಿಜಕ್ಕೂ ಕೂಡ ಇದೊಂದು ದುರಂತ ಅಂತ ಹೇಳ್ಬೋದಾಗಿದೆ ಅನೂರ್ ತಾಲೂಕಿನಲ್ಲಿ ಸಾಕಷ್ಟು ಈ ರೀತಿ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಗ್ರಾಮಗಳಿದ್ದಾವೆ ಉಯಿಲ್ನಾಥ ಗ್ರಾಮದಿಂದ ನೀವು ಏನೇ ಅವರು ಒಂದು ಸಿಟಿ ತಾಲೂಕ್ ಹೆಡ್ ಕ್ವಾರ್ಟರ್ ಹೋಬಳಿ ಹೆಡ್ ಕ್ವಾರ್ಟರ್ ಬರ್ಬೇಕಾದ್ರೆ ಅದು ಮುಖ್ಯವಾದ ರಸ್ತೆ ಅದು ಉಯಿಲ್ನಾಥ ಗ್ರಾಮ ಸೇರಿದಂತೆ ಒಂದು 5 ಗ್ರಾಮಗಳಿಗೆ ಮುಖ್ಯ ರಸ್ತೆ ಮತ್ತೆ ಒಂದು ಮುಖ್ಯ ಸೇತುವೆ ಕೂಡ ಅದು ಸೇತುವೆನಲ್ಲಿ ಯಾವಾಗಲೂ ನೀರು ಕೂಡ ಹರಿತಾ ಇರ್ತದೆ ಅಂತ ಒಂದು ಸ್ಥಳದಲ್ಲಿ ಇವರು ಸೇತುವೆನೂ ಕೂಡ ಒಂದು ಸ್ಥಿತಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸೇತುವೆ ಸರಿ ಮಾಡಿಸುವಂತ ಕೆಲಸವೂ ಆಗಿಲ್ಲ ರಸ್ತೆ ಸರಿ ಮಾಡುವಂತ ಕೆಲಸನೂ ಆಗಿಲ್ಲ ದಿನನಿತ್ಯ ಜನರ ಜೊತೆ ಮತ್ತೆ ಶಾಲಾ ಮಕ್ಕಳು ಕೂಡ ಅಲ್ಲಿ ಪಯಣವನ್ನು ಬೆಳೆಸ್ತಾರೆ ಅಂತ ಹೇಳ್ಬೋದು ಸೊ ಆ ಬಸ್ಗಳು ಸಹ 3 ಬಸ್ಸು ಇರುವಂತ ಸಂದರ್ಭದಲ್ಲಿ ಆ ಬಸ್ ಓಡಾಡಕ್ ಆಗಲ್ಲ ಅಂತೇಳಿ ಒಂದೇ ಒಂದು ಬಸ್ಸು ಅವರು ಬಹಳ ಆತಂಕದಲ್ಲಿ ಓಡಿಸ್ತಾರೆ ಅಂತ ಅಲ್ಲಿ ಜನ ಹೇಳ್ತಾ ಇದ್ದಾರೆ
ಸೊ ಈವರೆಗೂ ಕೂಡ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾವುದೇ ಅವರು ಮನವಿ ಸಲ್ಲಿಸಿದ್ರು ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಬೇಸತ್ತು ಇವತ್ತು ನಾವು ಚುನಾವಣೆಯೇ ನಾವು ಬಹಿಷ್ಕರಿಸ್ತೀವಿ ಮಟ್ಟಕ್ಕೆ ಜನ ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ದುರಂತದ ಕೆಲಸ ಅಂತ ಹೇಳಲಾಗ್ತದೆ ಏಕೆಂದ್ರೆ ಬರೀ ಫೋಜ್ ಕೊಡದೆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳದು ಅಂತಕಂತದ್ದು ಅವರ ಆರೋಪ ಆಗಿದೆ ಅದು ನಿಜಕ್ಕೂ ಕೂಡ ಇವತ್ತವರೆಗೂ ಅದು ಆಗದೆ ಇರೋದು ದುರಂತನೇ ಅಂತ ಹೇಳಬಹುದಾಗಿದೆ ಇವತ್ತು ಅವರು ಒಂದು ಚುನಾವಣಾ ಬಹಿಷ್ಕಾರದ ಜೊತೆ ಒಂದು ಪ್ರತಿಭಟನೆಗೂ ಕೂಡ ಇಳಿತೀವಿ ಅಂತ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಲೀನಶ್ರೀ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ